ನಮ್ಮ ಬಗ್ಗೆ ಕೇರ್ಫುಲ್ ಆಗಿ ಇಟ್ಕೊಂಡ್ರೆ ನಮ್ಮ ಆರೋಗ್ಯದ ಬಗ್ಗೆ ನಾವು ಗಮನ ಇಟ್ಕೊಂಡ್ರೆ ಇನ್ನೊಬ್ಬರಿಗೆ ನಾವು ಹರಡೋದನ್ನು ತಪ್ಪಿಸ್ತೀವಿ. ಹೇಗೆ ಅದು ಗಮನ ಇಟ್ಕೊಳ್ಳೋದು? ನಾವು ಹೊರಗಡೆ ಹೋಗುವಾಗ ಮಾಸ್ಕ್ ಹಾಕೊಳ್ಳುವಂಥದ್ದು, ಜನರ ಜೊತೆ ಮಾತಾಡುವಾಗ ದೂರ ನಿಂತು ಮಾತಾಡೋದು, ಆ ಕೋವಿಡ್ ಪಾಸಿಟಿವ್ ಬಂದವರ ಜೊತೆ ಸ್ವಲ್ಪ ದಿನ ಸಂಪರ್ಕವನ್ನು ತಡೆಯೋದು. ಈಗ ಏನಾಗಿದೆ, ಹಳ್ಳಿಯಲ್ಲಿ ವಿಪರೀತ ಆಗ್ಬಿಟ್ಟಿದೆ. ಎಲ್ಲ ಸಿಟಿಯಲ್ಲಿ ಇಲ್ಲ ಈ ಸಲ ಪ್ರಕರಣಗಳು, ಹಳ್ಳಿ ಹಳ್ಳಿಗೆ ಬಂದ್ಬಿಟ್ಟಿದೆ. 100-150 ಪ್ರಕರಣಗಳು ಒಂದೊಂದು ಯಾಕಾಯ್ತು? ಯಾಕಾಯ್ತು ಅಂದ್ರೆ ನಾವು ನಮ್ಮ ಬಗ್ಗೆ ಗಮನ ಹರಿಸದೇ ಇರುವಂತ, ಆಯ್ತಪ್ಪ ಬಂದು ಬರ್ಲಿ ನೋಡೋಣ ಅಂತ ಹೇಳುವಂತ ಒಂದು ಬೇಜವಾಬ್ದಾರಿತನದಿಂದಾಗಿ ಇದು ಹೆಚ್ಚಾಯ್ತು. ಆದ್ರೆ ಈಗ ಸ್ವಲ್ಪ ಅವೇರ್ನೆಸ್ ಬರ್ತಾ ಇದೆ. ಈಗಲೂ ನಾನು ಬರ್ತಾ ಇರುವಂತ ಕೆಲವು ನೋಡಿದ್ದೇನೆ, ಹುಡುಗರು ಗುಂಪು ಗುಂಪು ಮಾಸ್ಕ್ ಹಾಕಲ್ಲ, ಗುಂಪು ಗುಂಪಾಗಿ ಮಾತಾಡ್ತಾ ಕೂತ್ಕೊಳ್ಳುವಂಥದ್ದು. ಏನು ಅವಶ್ಯಕತೆ ಇದೆ? ಒಂದು ವಾರ ನಾವು ಪ್ರತ್ಯೇಕವಾಗಿದ್ರೆ ಏನು, ಯಾರು ಮಾತಾಡದಿದ್ರೆ ನಮ್ಮ ಮನೆಯವರ ಜೊತೆ ಮಾತಾಡ್ಕೊಂಡು ಇರೋಕ್ಕಾಗಲ್ವ? ನಮಗೆ ಆಗಲ್ವಾ? ಆಗುತ್ತೆ. ಮನ್ಸು ಮಾಡ್ಬೇಕಷ್ಟೇ. ಮನ್ಸು ಮಾಡ್ಬೇಕಂದ್ರೆ ಸುಮಾರು ವಯಸ್ಸಾದವರು ಹಂಗೆ ಮಾಸ್ಕ್ ಹಾಕದೆ ಓಡ್ತಾ ಇರ್ತಾರೆ. ಅವ್ರ ಹತ್ರ ಇಮ್ಯುನಿಟಿ ಪವರ್ ಕಡಿಮೆ ಇರುತ್ತೆ ವಯಸ್ಸಾದವ್ರ ಹತ್ರ, ಬೇಗ ಅಟ್ರಾಕ್ಟ್ ಆಗ್ತಾರೆ ಇಂಥ ವೈರಸ್ಗೆ. ಬೇಗ ಅಟ್ರಾಕ್ಟ್ ಆಗುತ್ತೆ ಅವ್ರ ಬಾಡಿ ವಯಸ್ಸಾದವರು, ಆದ್ರೆ ಅದನ್ನು ಗಮನಿಸಲ್ಲ. ಅದರಿಂದಾಗಿ ಮಾಸ್ಕ್ ಹಾಕೊಂಡು ಓಡಾಡುವಂಥದ್ದು, ಸ್ವಲ್ಪ ಅಂತರ ಕಾಪಾಡುವಂಥದ್ದು, ಊರನ್ನು ಈಗ ಸಂರಕ್ಷಿಸ್ಕೊಳ್ಳಿ. ಯಾರೋ ಒಬ್ಬ ಪಿ ಡಿ ಒ ಅಥವಾ ಒಬ್ಬ ಬಿ ಎನೋ ಯಾರೋ ಬಂದು ಇಡೀ ಊರಿಗೆ ಬಂದು ಅವ್ರ ವ್ಯವಸ್ಥೆ ಮನೆ ಮನೆಗೆ ಮಾಡೋಕ್ಕಾಗಲ್ಲ. ಅದಕ್ಕೆ ನಿಮ್ಮನ್ನು ಬಳಸ್ಕೊಂಡಿರುವಂಥದ್ದು. ನೀವು ಊರಲ್ಲಿ ಸ್ವಲ್ಪ ನಿಷ್ಠರಾದರೂ ಪರವಾಗಿಲ್ಲ, ನಾವು ಒಳ್ಳೆಯದಕ್ಕೆ, ನಮ್ಮ ಊರಿನ ಒಳ್ಳೆಯದಕ್ಕೆ ಅಥವಾ ನಮ್ಮ ಊರಿನ ಜನರ ಒಳ್ಳೆಯದಕ್ಕೆ ಈ ಕೆಲಸ ಮಾಡುವಂಥದ್ದು. ಅದರಿಂದಾಗಿ ಯಾರಾದರೂ ಅನಗತ್ಯವಾಗಿ ಓಡಾಡಿದರೆ ಅಥವಾ ಪಾಸಿಟಿವ್ ಬಂದಿದ್ದು ಟೆಸ್ಟಿಗೆ ಹೋಗದೇ ಇದ್ರೆ, ಮನೆಯಲ್ಲಿ ಜ್ವರ ಬಂದು ಹಂಗೆ ಸುಮ್ಮನೆ ನೋಡೋಣ ಅಂತ ಮಲ್ಕೊಳ್ಳುವರಿದ್ದಾರೆ, ಅಂಥವರಂದ್ರೆ ಇದು ಸ್ಪ್ರೆಡ್ ಆಗ್ತಾ ಇದ್ದದ್ದು. ಹೆಚ್ಚು ಸ್ಪ್ರೆಡ್ ಆಗೋದು ಆರೈಕೆ. ಜ್ವರ ಬಂದರೆ ಯಾರಿಗೂ ಗೊತ್ತಾಗಬೇಡ, ಮನೆಯಲ್ಲಿ ಒಂದು ಮಾತ್ರೆ ನೋಡಿ ಮಲಗಿರುವಂಥದ್ದು ಅಥವಾ ಸುಮ್ಮನೆ ಓಡಾಡಿರುವಂಥದ್ದು. ಕೆಲವರಿಗೆ ಸಿಂಪ್ಟಮ್ಸ್ ಇಲ್ಲದೆ ಪಾಸಿಟಿವ್ ಬಂದವರು ಏನು ಮಾಡ್ತಾರೆ, ಅವರಿಗೂ ಸಣ್ಣ ಪುಟ್ಟ ಸಿಂಪ್ಟಮ್ಸ್ ಅವರಿಗೆ ಗೊತ್ತಾಗುತ್ತೆ ಇಲ್ಲ ಅಂತ ಅಲ್ಲ, ಆದರೂ ಕೂಡ ಅದನ್ನು ನಿಗ್ಲೆಕ್ಟ್ ಮಾಡಿ ಅವರು ಓಡಾಡ್ತಾ ಇದ್ದದ್ದಿನಿ ಇದು ಸ್ಪ್ರೆಡ್ ಆಗಿರುವಂಥದ್ದು. ಅಂಥವ್ರ ಬಗ್ಗೆ ನಾವು ನಿಷ್ಠರಾದರೂ ಪರವಾಗಿಲ್ಲ, ಅವರಿಗೆ ಸ್ವಲ್ಪ ಕಡಕ್ಕಾಗಿ ಹೇಳಬೇಕಾಗುತ್ತೆ. ನೀವು ಓಡಾಡಬೇಡಿ ಮನೆಯಲ್ಲಿ, 15 ದಿನ ಏನೂ ಆಗಲ್ಲ, ಅದು ನಮ್ಮ ಜೀವಕ್ಕಿಂತ ದೊಡ್ಡದಲ್ಲ. ನಮ್ಮ ಜೀವನ ಉಳಿಸ್ಕೊಳ್ಳೋದು ಈ ಸಂದರ್ಭದಲ್ಲಿ ಮುಖ್ಯ ಆಗಿರುತ್ತೆ, ಅದರಿಂದ ಅದಕ್ಕಿಂತ ಇದು ದೊಡ್ಡದಲ್ಲ. ಹಂಗಾಗಿ ಓಡಾಡಬೇಡಿ ಅಂತ ಹೇಳಬೇಕಾಗುತ್ತೆ. ಅದು ನೀವೆಲ್ಲ ಮಾಡ್ತಾ ಇರೋದು ಊರಿನ ಹಿತದೃಷ್ಟಿಯಿಂದ, ಯಾರೋ ಒಬ್ಬರ ಒಬ್ಬರಿಗೋಸ್ಕರ ಅಲ್ಲ, ಊರಿನ ಹಿತದೃಷ್ಟಿಯಿಂದ ಮಾಡುವಂಥದ್ದು. ಅದರಿಂದಾಗಿ ಪಡಾಖಂಡಿತವಾಗಿ ಹೇಳಿ, ಯಾರಾದರೂ ಆ ರೀತಿ ಓಡಾಡ್ತಾ ಇದೆ ಆದರೆ ಒಳ್ಳೆಯ ಬೆಳವಣಿಗೆ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆ ಗ್ರಾಮದಲ್ಲಿ. ಆದರೆ ನನ್ನದು ಒಂದೇ ಒಂದು ಆತಂಕ ಏನಂದ್ರೆ ಹೊಸ ಪ್ರಕರಣಗಳು ಹುಟ್ಕೋಬಾರ್ದು. ಒಮ್ಮೆ ಕಡಿಮೆ ಆಗಿ ಅದು ಸೋಂಕು ನಿವಾರಣೆ ಆದರೆ ತಡೀತದೆ, ಆದರೆ ಹೊಸ ಪ್ರಕರಣಗಳು ಮರುಕಳಿಸಬಾರ್ದು. ಹೊಸ ಪ್ರಕರಣಗಳು ಬಂದ ತಕ್ಷಣ ಒಂದೇ ಒಂದು ನೀವು ಮಾಡಬೇಕಾದ್ರೆ ಕಡ್ಡಾಯವಾಗಿ ಅವರನ್ನು ಕೋವಿಡ್ ಕೇರ್ ಸೆಂಟರ್ಗೆ ಶಿಫ್ಟ್ ಮಾಡುವಂಥದ್ದು. ಈಗ ಯಾವುದಾದ್ರೂ ಹೊಸ ಪ್ರಕರಣ ಬಂದರೆ ಅವರನ್ನು ಶಿಫ್ಟ್ ಮಾಡಿದ ತಕ್ಷಣ ಏನಾಗುತ್ತೆ, ಅಲ್ಲಿ ಆ ಮನೆಯನ್ನು ಆ ಸುತ್ತಮುತ್ತಲಿನ ಏರಿಯಾನ ಸ್ವಲ್ಪ ಸ್ಯಾನಿಟೈಸ್ ಮಾಡಿದ್ರೆ ಅಲ್ಲಿಗೆ ವೈರಸ್ ಸ್ಪ್ರೆಡ್ ಆಗೋದು ತಡೀತದೆ. ಇಲ್ಲ ಅಂದ್ರೆ ಅಲ್ಲಿ ಏನಾಗುತ್ತೆ, ಅವ್ರ ಮನೆಯೊಳಗಡೆ ಇದ್ರೆ ಅವ್ರಿಗೊಬ್ರು ಊಟ ಕೊಡೋಕೆ ಹೋಗ್ತಾರೆ, ಹೌದ್ ತಾನೆ? ಊಟ ಕೊಡುವಾಗ ಹತ್ರ ಏನಾದ್ರು ಸಂಪರ್ಕ ಬಂದ್ರೆ ಅವರಿಗೆ ಬರುತ್ತೆ. ಆ ಊಟ ಕೊಡೋರು ನನಗೇನಿಲ್ಲ, ನಾನು ಆರಾಮಾಗಿದ್ದೇನೆ ಅಂತ ಹೇಳ್ಕೊಂಡು ಪಕ್ಕದ ಮನೆಯವ್ರ ಹತ್ರ ಮಾತಾಡ್ತಾರೆ, ಪಕ್ಕದ ಮನೆಯವರು ಇನ್ನೊಬ್ಬರ ಹತ್ರ ಹೋಗಿ ಮಾತಾಡ್ತಾರೆ. ಹಳ್ಳಿಯಲ್ಲಿ ನಮಗೊಂದು ಇನ್ನೊಂದು ಸ್ವಭಾವ ಇದೆ, ಯಾರೋ ಜ್ವರ ಬಂದ್ರೆ ಹೋಗಿ ನೋಡ್ಕೊಂಡು ಬರೋಣ, ಮಾತಾಡಿಸ್ಕೊಂಡು ಬರೋಣ ಅಂತ. ಇದು ಅದಕ್ಕೆ ಸಂದರ್ಭ ಅಲ್ಲ. ಅವರಿಗೆ ಜ್ವರ ಬಂದಿದೆ, ದೂರದಿಂದಲೇ ನಾವು ಮಾತಾಡಿ ಅಥವಾ ಫೋನಲ್ಲಿ ಆರೋಗ್ಯ ವಿಚಾರಿಸ್ಕೊಂಡು ಸುಮ್ಮನಿರೋಣ. ಅವರನ್ನು ನೋಡ್ಕೊಂಡು ಬರ್ತೇನೆ ಪಕ್ಕದ ಮನೆಯವರು ಅಥವಾ ನಮ್ಮ ಸಂಬಂಧಿಕರು ಅನ್ನುವಂಥ, ಅದರಿಂದಾಗಿ ಹೆಚ್ಚಾಗಿ ಬಂದರು. ಅದರಿಂದಾಗಿ ಅದಕ್ಕೆ ಅವಕಾಶ ಕೊಡದೆ ಆದಷ್ಟು ಎಲ್ಲರ ಆರೋಗ್ಯದ ಜೊತೆಗೆ ನಮ್ಮ ಆರೋಗ್ಯವನ್ನು ಕೂಡ ನಾವು ಕಾಪಾಡಬೇಕಾಗುತ್ತೆ. ಅದರಿಂದಾಗಿ ನೀವು ಇದುವರೆಗೆ ಒಳ್ಳೆ ಕೆಲಸ ಮಾಡಿದ್ದೀರಿ. 60-70 ಪ್ರಕರಣಗಳನ್ನು 11 ಎಣಿಸುವುದಂತೆ ಅದು ದೊಡ್ಡ ಸಾಧನೆ ನೀವು ಗ್ರಾಮದಲ್ಲಿ ನೀವು ಮಾಡಿದ್ದೀರಾ. ಅದೇ ರೀತಿ ಇನ್ನು ಒಂದು ವಾರ ನಮಗೆ ಇನ್ನೊಂದು ಒಂದು ವಾರದ ಲಾಕ್ಡೌನ್ ಇದೆ, ಆ ಟೈಮನ್ನು ನಾವು ಸ್ಟ್ರಿಕ್ಟಾಗಿ ಮಾಡಿದರೆ, ಯಾರೂ ಕೂಡ ಅನಗತ್ಯ ಓಡಾಡದೆ ಸ್ಟ್ರಿಕ್ಟಾಗಿ ಅದನ್ನು ಫಾಲೋ ಮಾಡಿದರೆ 100% ನೀವು ಜೀರೋಗೆ ಬರ್ತೀರ. ಅದು ಎಲ್ಲವೂ ಕೂಡ ನಾರ್ಮಲ್ಗೆ, ನಾರ್ಮಲ್ ಜೀವನಕ್ಕೆ ನಾವು ಬರೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ಸ್ವಲ್ಪ ಈಗ ಈ ಸಣ್ಣ ಸಣ್ಣ ಹುಡುಗರು ಇರ್ತಾರೆ, ಕಾಲೇಜ್ ಹುಡುಗರು, ಹೈಸ್ಕೂಲ್ ಹುಡುಗರು, ಅವರು ಓಡಾಡೋದು ಅಥವಾ ಆಟ ಆಡೋದು, ಒಟ್ಟಿಗೆ ಬೈಕ್ ತಗೊಂಡು ಸುತ್ತೋಕೆ ಹೋಗೋದು, ಅದನ್ನು ಸ್ವಲ್ಪ ನೀವೆಲ್ಲ ಸೇರಿ ತಡೆದ್ರೆ, ಆ ಹುಡುಗರಿಗೆ ಸ್ವಲ್ಪ ಬುದ್ಧಿವಾದ ಹೇಳಿ ತಡೆದ್ರೆ ಎಲ್ಲವೂ ಕೂಡ ಬೇಗ ಪರಿಹಾರ ಆಗುತ್ತೆ, ಒಳ್ಳೇದಾಗುತ್ತೆ.
एलूदी ऊरी वाले बेग यह कोरोना मुक्त अंत ग्राम पंचायत आगे अंत आशिस्त मतुगे।